ವ್ಯಾಲಿ ಆಫ್ ಇಂಡಿಯಾ ಎಂದೇ ಪ್ರಸಿದ್ಧವಾಗಿರುವ ನಮ್ಮ ಬೆಂಗಳೂರು ಭಾರತದ ಸ್ಟಾರ್ಟ್ಅಪ್ ರಾಜಧಾನಿ ಎಂದು ಕೂಡ ಪ್ರಸಿದ್ಧಿ. ಕೇವಲ ಐಟಿ ಮತ್ತು ಎಲೆಕ್ಟ್ರಾನಿಕ್ಸ್ಗೆ ಮಾತ್ರ ಹೆಸರುವಾಸಿಯಾಗದೆ ಪ್ರವಾಸೋದ್ಯಮದ ತಾಣವೂ ಕೂಡ ಹೌದು. ಭಾರತದ ಮುಂದುವರಿದ ಪ್ರಮುಖ ನಗರಗಳಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆವರಣದಲ್ಲಿ ಸುಮಾರು 23 ಎಕರೆ ಪಾರ್ಕ್ನಲ್ಲಿ ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಭರದಿಂದ ಸಾಗುತ್ತಿದೆ. ಕೆಂಪೇಗೌಡರ 511ನೇ ಜನ್ಮದಿನದ ಅಂಗವಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಜೂನ್ 2020ರಲ್ಲಿ ಯೋಜನೆಗೆ ಅಡಿಪಾಯ ಹಾಕಿದ್ದರು. ಬೆಂಗಳೂರಿನ ಸ್ಥಾಪಕ ಎಂದು ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಮುಖ್ಯಸ್ಥರಾಗಿದ್ದರು ಮತ್ತು ಇತಿಹಾಸಕಾರರು ಅವರನ್ನು ನ್ಯಾಯಯುತ ಮತ್ತು ಮಾನವೀಯ ಆಡಳಿತಗಾರ ಎಂದು ಗೌರವಿಸುತ್ತಾರೆ. ಈ ಪ್ರತಿಮೆಗೆ ತಗಲುವ ವೆಚ್ಚ ಸುಮಾರು 85 ಕೋಟಿ ರೂಪಾಯಿಗಳು. ಈ ಬೃಹತ್ ಪ್ರತಿಮೆಯನ್ನು ನಿರ್ಮಿಸುತ್ತಿರುವುದು ಪದ್ಮಭೂಷಣ ಪುರಸ್ಕೃತ ರಾಮ್ ವಿ ಸುತಾರ್. ಇವರು ಗುಜರಾತಿನ ಪ್ರಸಿದ್ಧ ಏಕತಾ ಪ್ರತಿಮೆಯ ವಿನ್ಯಾಸಕ. ಈ ಹಿಂದೆ ರಾಮ್ ವಿ ಸುತಾರ್ ರವರು ಬೆಂಗಳೂರಿನ ವಿಧಾನಸೌಧದಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು ರಚಿಸಿದ್ದರು. ಕೆಂಪೇಗೌಡರ ಈ ಪ್ರತಿಮೆಯು ಸ್ವಲ್ಪ ದಿನದಲ್ಲಿ ಲೋಕಾರ್ಪಣೆಗೊಳ್ಳಲಿದ್ದು ಇದು ನಮ್ಮ ನಿಮ್ಮೆಲ್ಲರ ಹಾಗೂ ನಾಡಿನ ಹೆಮ್ಮೆಗೆ ಸಾಕ್ಷಿಯಾಗಲಿದೆ.